ನಮಸ್ಕಾರ ವೀಕ್ಷಕರೇ. ಇವತ್ತಿನ ಒಂದು ಅವಧಿಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸನ್ನು ಸುಲಭವಾಗಿ ಮತ್ತು ನೀಟಾಗಿ ಯಾವ ರೀತಿ ಟೈಪ್ ಮಾಡುವುದು ಅಂತ ನೋಡೋಣ. ನಾನಿವಾಗಲೇ ಒಂದು ಸುಲಭವಾದ ಪ್ರಶ್ನೆಯನ್ನು ತಯಾರಿಸಿಟ್ಟಿದ್ದೀನಿ. ಇದಕ್ಕೆ ನಾನೀಗ ಆಪ್ಷನ್ಸ್ಗಳನ್ನು ಕೊಡಬೇಕಾಗಿದೆ. ಪ್ರಾಡಕ್ಟ್ ಆಫ್ 20 × 3. ಸೊ ಈ ಆಪ್ಷನ್ಸನ್ನು ಕೊಡಬೇಕಾದಾಗ ನಾವು ಯೂಶ್ವಲಿ ಏನು ಮಾಡ್ತೀವಿ, ಎ ಆಪ್ಷನ್ನು ಅದನ್ನು ಸ್ಪೇಸಿಂಗ್ ಕೊಡ್ತಾ ನಮಗೆ ಎಷ್ಟು ಬೇಕು ಅಷ್ಟು ಜಾಗವನ್ನು ಇಡ್ತಾ ಸ್ಪೇಸಿಂಗ್ ಕೊಡ್ತಾ ನಾವೇನು ಮಾಡ್ತಾ ಹೋಗ್ತೀವಿ, ಈ ರೀತಿ ಟೈಪ್ ಮಾಡ್ತಾ ಹೋಗ್ತೀವಿ. ನಂತರ ಬಿ ಆಪ್ಷನ್ನು 45. ಸಿ, ಇಷ್ಟೆಲ್ಲ ಕಷ್ಟಪಡುವ ಬದಲಾಗಿ ಸುಲಭವಾಗಿ ನಾವು ಯಾವ ರೀತಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ನಿಗೆ ಫಾರ್ಮ್ಯಾಟಿಂಗನ್ನು ಮಾಡಬಹುದು ಅನ್ನೋದನ್ನು ನೋಡೋಣ. ಇವಾಗ ನಾನೇನು ಮಾಡ್ತಾ ಇದ್ದೀನಿ, ಇಲ್ಲಿ ಇನ್ಸರ್ಟಲ್ಲಿ ಟೇಬಲನ್ನು ನಾನು ಚೂಸ್ ಮಾಡ್ತಾ ಇದ್ದೀನಿ. 8x1 ಅಂದರೆ ಒಂದು ರೋ 8 columns ಚೂಸ್ ಮಾಡಿದ್ದೀನಿ. ಚೂಸ್ ಮಾಡಿದ ನಂತರ ನಾನು ಆಪ್ಷನ್ಸ್ಗಳಿಗಾಗಿ ಈ ರೀತಿ ಇಲ್ಲಿ ಅಡ್ಜಸ್ಟ್ಮೆಂಟ್ಸ್ಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಇದು ಎರಡನೇ ಆಪ್ಷನ್ಗಾಗಿ ಅಡ್ಜಸ್ಟ್ಮೆಂಟು, ಇದು ಮೂರನೇ ಆಪ್ಷನ್ಗಾಗಿ ಅಡ್ಜಸ್ಟ್ಮೆಂಟು, ಹಾಗೆಯೇ ಇದು ನಾಲ್ಕನೇದಾಗಿ. ಈ ರೀತಿ ಮಾಡೋದ್ರಿಂದ ನಮ್ಗೆ ಸ್ಪೇಸಿಂಗು ಎಲ್ಲ ಏನಾಗುತ್ತೆ, ತುಂಬ ನೀಟಾಗಿ ಬರುತ್ತೆ. ಇವಾಗ ಇಲ್ಲಿ ನಾನು ಆಪ್ಷನ್ಸ್ಗಳನ್ನು ಟೈಪ್ ಮಾಡ್ತಾ ಇದ್ದೀನಿ. ಸೊ ಎ, ಬಿ, ಸಿ ಆ್ಯಂಡ್ ಡಿ. ನೀವು ಈ ಒಂದು ರೋನ ಹೈಟನ್ನು ಕೂಡ ಚೇಂಜ್ ಮಾಡ್ಕೊಳ್ಬೋದು. ಎಂಟೈರ್ ರೋ ಅನ್ನು ಸೆಲೆಕ್ಟ್ ಮಾಡಿ, ರೈಟ್ ಕ್ಲಿಕ್ ಮಾಡಿ, ಟೇಬಲ್ ಪ್ರಾಪರ್ಟೀಸಲ್ಲಿ ನೀವು ಸೆಲ್ಲನ್ನು ಚೂಸ್ ಮಾಡ್ಕೊಳ್ಳಿ. ಸೆಲ್ಲಲ್ಲಿ ಸೆಂಟ್ರ್ ಅಲೈನ್ಮೆಂಟ್ ಅಂತ ಚೂಸ್ ಮಾಡ್ಕೊಳ್ಳಿ. ಓಕೆ. ನಂತರ ಸ್ಪೇಸಿಂಗು ಕೂಡ ನೋಡಿ, ಇಲ್ಲಿ ಹೋಮಲ್ಲಿ ನೀವು ಈ ಸ್ಪೇಸಿಂಗಲ್ಲಿ ನೀವು 1.5 ಚೂಸ್ ಮಾಡ್ಕೊಳ್ಬೋದು. ಸೊ 1.5 ಚೂಸ್ ಮಾಡಿದಾಗ ಈ ಒಂದು ರೋನ ಬಿಡ್ತು ಹೆಚ್ಚಿಗೆ ಆಗುತ್ತೆ. ಈಗ ಇಲ್ಲಿ ನೀವು ಆಪ್ಷನನ್ನು ಟೈಪ್ ಮಾಡಿ, 6, ನೆಕ್ಸ್ಟು 60, ನೆಕ್ಸ್ಟು 20 and 3. ಸೊ ಈ ರೀತಿ ಕೊಟ್ಟು ನಾನಿಲ್ಲಿ ಇವಾಗ ಡಾಟ್ ಕೂಡ ಇಟ್ಕೊಂಡ್ರೆ ನಿಮ್ಮ ಆಪ್ಷನ್ಸು ನೀಟಾಗಿ ಕಾಣಿಸುತ್ತೆ. ಓಕೆ, ಡಿ. ನಂತರ ನಾವು ಮಾಡಬೇಕಾಗಿದ್ದಿಷ್ಟೇ, ಈ ಎಂಟೈರ್ ರೋವನ್ನು ಸೆಲೆಕ್ಟ್ ಮಾಡಿ ಏನು ಮಾಡಿ, ಈ ಟೇಬಲ್ಲಿಗೆ ನೋ ಬಾರ್ಡರ್ ಅಂತ ಕೊಡಿ. ಸೊ ನೋಡಿ, ಈ ರೀತಿ ಆಯಿತು. ಇವಾಗ ನೀವು ನೆಕ್ಸ್ಟ್ ಪ್ರಶ್ನೆಯನ್ನು ಪ್ರಾರಂಭಿಸ್ಬೋದು. ಏಳನೆಯ ಪ್ರಶ್ನೆ, ಎಡಿಟಿವ್ ಐಡೆಂಟಿಟಿ ಇಸ್ ಅಂತ ಹಾಕಿ ಎಂಟ್ರ್ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆಯನ್ನು ತೆಗೆಯೋಣ. ಈಗ ಈ ಮೇಲಿನ ಒಂದು ರೋವನ್ನು ಕಾಪಿ ಮಾಡಿ, ಕಂಟ್ರೋಲ್ ಸಿ, ನೆಕ್ಸ್ಟು ಇಲ್ಲಿ ಕಂಟ್ರೋಲ್ ವಿಯನ್ನು ಮಾಡ್ತಾ ಇದ್ದೀನಿ. ಈಗ ನೀವೇನು ಮಾಡ್ಬೋದು, ಇಲ್ಲಿ ಆಪ್ಷನ್ಸ್ಗಳನ್ನು ಚೇಂಜ್ ಮಾಡ್ಬೋದು. 0, 6, -1 25. ಮುಂದಿನ ಪ್ರಶ್ನೆ ಹೋಗೋಣ, ಎಂಟನೆಯ ಪ್ರಶ್ನೆ. ಸೊ ಇಲ್ಲಿಯೂ ಕೂಡ ನಿಮಗೆ ಬೇಕಾಗಿರುವಂಥ ಪ್ರಶ್ನೆಯನ್ನು ಟೈಪ್ ಮಾಡಿ, ಟೈಪ್ ಮಾಡಿ ಎಂಟರ್ ಅಂತ ಕೊಟ್ಟು ಏನು ಮಾಡಿ, ಕಂಟ್ರೋಲ್ ವಿ ಮಾಡಿದ್ರೆ ಮತ್ತೆ ನೀವು ಇಲ್ಲಿ ಏನು ಮಾಡ್ಬೋದು, ಆಪ್ಷನ್ಸ್ಗಳನ್ನು ಚೇಂಜ್ ಮಾಡ್ಬೋದು. ಮತ್ತೊಂದು ಪ್ರಶ್ನೆಯನ್ನು ಟೈಪ್ ಮಾಡಿ, ನಾನು ಸುಮ್ಮನೆ ಡೆಮೋಗಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಎಂಟರ್, ಬ್ಯಾಕ್ಸ್ಪೇಸ್, ಕಂಟ್ರೋಲ್ ವಿ. ಸೊ ನಿಮಗಿಲ್ಲಿ ಯಾವ ಆಪ್ಷನ್ ಬೇಕೋ ಟೈಪ್ ಕೂಡ ನೀವು ಮಾಡ್ಬೋದು. ಸೊ ನೋಡಿ, ಇವಾಗ ಅಲೈನ್ಮೆಂಟ್ ತುಂಬ ನೀಟಾಗಿ ಕಾಣಿಸುತ್ತೆ. ಸೊ ಈ ರೀತಿ ನಾವು ಸುಲಭವಾಗಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸನ್ನು ಮಾಡ್ಕೊಳ್ಬೋದಾಗಿದೆ.
ಮುಂದಿನ ಅವಧಿಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.